ಮೀಸಲಾತಿಯನ್ನು ಈಗ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆ ಈಗಿದೆ ನನ್ನ ಪತ್ರಿಕೆಯಲ್ಲಿ ಕೂಡ ಒಂದು ಮಾಹಿತಿ ಇದೆ ಏನಂತ ಹೇಳಿದ್ರೆ ಈ ಜಾತಿ ಜನಗಣತಿ ಅಥವಾ ಈ ಜಾತಿಯನ್ನು ಆಧರಿಸಿ ಮಾಡತಕ್ಕಂಥ ವಿವರಗಳು ಏನಿದ್ದಾವಲ್ಲ ಇದು ದೇಶನ ವಿಭಜನೆ ಮಾಡುತ್ತೆ ಸೊ ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂಥ ಕಂದಕನ ತುಂಬಿದಾಗ ಮಾತ್ರ ಈ ಒಂದು ಸಮಾನತೆ ಅಥವಾ ಸಾಮಾಜಿಕ ನ್ಯಾಯ ಬರುತ್ತೆ ಇಂಥ ಒಂದು ಸಮೀಕ್ಷೆಯಿಂದ ಸಮಾಜಕ್ಕೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥವ್ರು ನಾವೇ ಆದರೆ ಈಗ ಒಂದು ಸಂತೋಷ ಸಂಗತಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಯವರು ಈ ಇದು ಈ ವರದಿಯನ್ನು ನಾವು ತೊಗೊಳ್ತೀವಿ ಇದನ್ನು ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದು ತುಂಬ ಸಂತೋಷದ ವಿಷಯ ಅದನ್ನು ಇದಕ್ಕೆ ಸಮೀಕ್ಷೆ ಅಥವಾ ಜನಗಣತಿಗೆ ಬಿಟ್ಟರೆ ಬೇರೆ ಅದಕ್ಕೆ ಪರ್ಯಾಯ ಇಲ್ಲ ನೋಡಿ ಬಿಹಾರದಲ್ಲಿ ನಿನ್ನೆ ಮಾಡಿರ್ತಕ್ಕಂಥ ಸಮೀಕ್ಷೆಯ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದು ಸ್ವಾಗತಾರ್ಹ ಇದು ಪ್ರಾರಂಭದಲ್ಲಿ ಕರ್ನಾಟಕದಲ್ಲೇ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಅಂಥ ಒಂದು ಸಮೀಕ್ಷೆ ಅಥವಾ ಜನಗಣತಿ ಆಗಿರಲಿಲ್ಲ ಅಂಥೇಳಿದರೆ ಇತರೆ ಹಿಂದುಳಿದ ವರ್ಗಗಳ ಬಗ್ಗೆ ಈ ಜಾತಿ ವಿವರಗಳು ಮತ್ತು ಅದ್ರ ಜೊತೆಗೆ ಇತರೆ ವಿವರಗಳು ಪ್ರತ್ಯೇಕವಾಗಿ ಜನಗಣತಿಯಲ್ಲಿ ಬರ್ತಾ ಇರಲಿಲ್ಲ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ವಿವರಗಳು ಬರ್ತಾ ಇದ್ದಾವೆ ಇದು ಬರಬೇಕಂತ ಹೇಳಿ ಈಗ ಫಸ್ಟ್ ಟೈಮ್ ಅಂತಂದರೆ ಕರ್ನಾಟಕದಲ್ಲಿ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಅದು ಮೊದಲನೇ ಸಾರಿ ದೇಶದಲ್ಲೇ ಅದು ನಾವು ಮಾಡಿದ್ದು ಸಮೀಕ್ಷೆ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅದು ನಂತರದಲ್ಲಿ ವರದಿ ಅದೆಲ್ಲ ಮಾಡೋದಕ್ಕೆ ಎಲ್ಲ ತಯಾರು ಆಗಬೇಕು ಅದಕ್ಕೆ ಕ್ರಮ ಇರುತ್ತದಾದಮೇಲೆ ಅದಾದಮೇಲೆ ಇದು ಇಲ್ಲಿವರೆಗೂ ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಅದೇನು ವಾಸ್ತವ ಇದೆ ಸರ್ಕಾರಗಳು ಬದಲಾವಣೆ ಆಯಿತು ಏನೇನೋ ಸಂದರ್ಭಗಳು ಆ ಥರ ಬಂದಿದೆ ಆದರೆ ಈಗ ಒಂದು ಸಂತೋಷ ಸಂಗತಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಯವರು ಈ ಇದು ಈ ವರದಿಯನ್ನು ನಾವು ತೊಗೊಳ್ತೀವಿ ಇದನ್ನು ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದು ತುಂಬ ಸಂತೋಷದ ವಿಷಯ ಆಮೇಲೆ ಇದು ಇಂಥ ವರದಿ ಇಂಥ ವಿವರಗಳು ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ನನ್ನ ಪ್ರಕಾರ ಇದು ಇದಕ್ಕೆ ಹಿನ್ನೆಲೆಯೂ ಇದೆ ಇಂಥ ವರದಿ ಮಾಡೋದಕ್ಕೆ ಹಿನ್ನೆಲೆ ಕಾರಣ ಏನಪ್ಪ ಅಂತ ಹೇಳಿದರೆ ಸಂವಿಧಾನ ಇದೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ಇದೆ ಸಂವಿಧಾನ ಇದೆ ಅಂತಂದರೆ ಅರ್ಥ ಏನಪ್ಪ ಅಂತ ಹೇಳಿದರೆ ಸಂವಿಧಾನದ ಕೆಳಗಡೆ ನಮ್ಮಲ್ಲಿ ಸಮಾನತೆ ತರಬೇಕು ಅಂತಕ್ಕಂಥದ್ದು ಒಂದು ಸಂವಿಧಾನದ ಒಂದು ಗುರಿ ಅಥವಾ ಒಂದು ಗೋಲು ಅದನ್ನು ಜಾರಿ ತರಬೇಕು ಅಂತ ಹೇಳಿದರೆ ಸಮಾನತೆ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ನಾವು ಸಾಮಾಜಿಕ ನ್ಯಾಯ ಅಂತಲೂ ಕರಿಬೋದು ಅದನ್ನು ಜಾರಿ ತರಬೇಕಂತ ಹೇಳಿದರೆ ಸಮಾಜದಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಯಾರ್ಯಾರು ವಂಚಿತರಾಗಿದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ ಸಾಮಾನ್ಯ ಸೌಲಭ್ಯಗಳಿಂದ ಯಾರು ವಂಚಿತರಾಗಿದ್ದಾರೆ ಸಾಂವಿಧಾನಿಕವಾಗಿ ಬರ್ತಕ್ಕಂಥ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಅಂಥವ್ರಿಗೆ ಈ ಸವಲತ್ತುಗಳನ್ನು ಕೊಡಲಿಕ್ಕೆ ಇಂಥ ವಿವರಗಳು ಸಹಾಯ ಆಗುತ್ತೆ ಬೇಕೇ ಬೇಕು ಅದನ್ನು ಇದಕ್ಕೆ ಸಮೀಕ್ಷೆ ಅಥವಾ ಜನಗಣತಿಗೆ ಬಿಟ್ಟರೆ ಬೇರೆ ಅದಕ್ಕೆ ಪರ್ಯಾಯ ಇಲ್ಲ ಆದ್ದರಿಂದ ಇಂಥದ್ದು ಮಾಡಬೇಕಾಗತ್ತೆ ಆಯಿತು ಇದನ್ನು ಮಾಡಿದ ಮೇಲೆ ಏನಾಗುತ್ತೆ ಅಂತ ಹೇಳಿದರೆ ಯಾರ್ಯಾರ ಜನಸಂಖ್ಯೆ ಎಷ್ಟಂತ ಗೊತ್ತಾಗುತ್ತೆ ಆಮೇಲೆ ಯಾರ್ಯಾರಿಗೆ ಸವಲತ್ತುಗಳು ತಲುಪಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ವಿದ್ಯಾಭ್ಯಾಸ ಕ್ಷೇತ್ರದ್ದು ಗೊತ್ತಾಗುತ್ತೆ ಆಮೇಲೆ ಈಗ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಭಾಳ ಜನ ನಮ್ಮ ಸಂವಿಧಾನ ಬಂದು ಇಷ್ಟು ವರ್ಷ ಆದರೂ ಕೂಡ ನಮಗೆ ಬರಬೇಕಾದ ಸವಲತ್ತುಗಳು ಬಂದಿಲ್ಲ ಅಂತ ಹೇಳೋರ ಜೊತೆಗೆ ಮೀಸಲಾತಿ ಕಡಿಮೆ ಅಂತಕ್ಕಂಥ ಪ್ರಶ್ನೆ ಏನಿದೆ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಮೀಸಲಾತಿಯನ್ನು ಈಗ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡೋಂಗಿಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆ ಈಗಿದೆ ಇವಾಗ ದೊಡ್ಡ ಪ್ರಶ್ನೆ ಬಂದಿರತಕ್ಕಂಥದ್ದು ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ ಅಂತಕ್ಕಂಥ ಆಲೋಚನೆ ಇದೆ ಆ ಬದಲಾವಣೆ ಮಾಡಬೇಕು ಅಂತ ಹೇಳಿದರೆ ಈ ನಮ್ಮ ಉಚ್ಚ ಉಚ್ಚ ನ್ಯಾಯಾಲಯಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಹೇಳಿದೆ ನಮ್ಮಲ್ಲಿ ಅನೇಕ ಸಾರಿ ಕ್ಯಾ ಈ ಮೊಕದ್ದಮೆಗಳಲ್ಲಿ ಹೇಳಿದೆ ಏನಂತ ಹೇಳಿದರೆ ನಮ್ಮ ಮುಂದೆ ನಿಖರವಾದ ಇಲ್ಲ ವೈಜ್ಞಾನಿಕವಾಗಿರ್ತಕ್ಕಂಥ ಮಾಹಿತಿ ಇಲ್ಲ ಆದ್ದರಿಂದ ಅಂಥ ಮಾಹಿತಿ ಬೇಕು ಅಂತ ಹೇಳ್ತಕ್ಕಂಥದ್ದು ಆ ವೈಜ್ಞಾನಿಕ ಮಾಹಿತಿ ಬರ್ತಕ್ಕಂಥದ್ದೇ ಈ ರೀತಿಯ ಒಂದು ಜನಗಣತಿ ಜಾತಿ ಜನಗಣತಿ ಆಗಬೇಕು ಜಾತಿ ಅಂಶವನ್ನು ತಿಳ್ಕೊಂಡು ಆಗಬೇಕು ಅದೇ ರೀತಿ ಸಮೀಕ್ಷೆಗಳು ಆಗಬೇಕು ಅದ್ರ ಮೂಲಕ ಮಾತ್ರ ಬರಕ್ಕೆ ಸಾಧ್ಯ ಆಮೇಲೆ ಈ ಜಾತಿ ಪ್ರಶ್ನೆ ಯಾಕೆ ಇವತ್ತು ಪತ್ರಿಕೆನಲ್ಲಿದೆ ಈ ಬಿಹಾರದವರು ಇದನ್ನು ವರದಿಯನ್ನು ಜಾರಿಗೆ ಮಾಡಿರೋದ್ರಿಂದ ಆ ನನ್ನ ಪತ್ರಿಕೆಯಲ್ಲಿ ಕೂಡ ಒಂದು ಮಾಹಿತಿ ಇದೆ ಏನಂತ ಹೇಳಿದರೆ ಈ ಜಾತಿ ಜನಗಣತಿ ಅಥವಾ ಈ ಜಾತಿಯನ್ನು ಆಧರಿಸಿ ಮಾಡತಕ್ಕಂಥ ವಿವರಗಳು ಏನಿದ್ದಾವಲ್ಲ ಇದು ದೇಶನ ವಿಭಜನೆ ಮಾಡುತ್ತೆ ಜಾತಿ ಜಾತಿಗಳ ವಿಭಜನೆ ಮಾಡುತ್ತೆ ಅಂತಕ್ಕಂಥದ್ದು ಮಧ್ಯ ಕಂದಕ ತರುತ್ತೆ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದ್ದೇನೆ ಆದರೆ ಅದು ತಪ್ಪೋದು ಹೇಳಿದರೆ ಅದಕ್ಕೆ ಅದಾಗೋದಿಲ್ಲ ಈಗ ನಮ್ಮ ದೇಶದಲ್ಲಿ ನೀವು ಜಾತಿ ಇಲ್ಲ ಅಂತಂದರೆ ಆ ರೀತಿ ನೀವು ಮಾತಾಡಿ ಜಾತಿ ಇಲ್ಲ ಅಂತ ಯಾರು ಹೇಳ್ತಾರೆ ಇವತ್ತು ಜಾತಿ ಇದೆ ಅಂತ ನೀವು ಒಪ್ಕೊಂಡ್ಮೇಲೆ ಸೊ ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂಥ ಕಂದಕನ ತುಂಬಿದಾಗ ಮಾತ್ರ ಈ ಒಂದು ಸಮಾನತೆ ಅಥವಾ ಸಾಮಾಜಿಕ ನ್ಯಾಯ ಬರುತ್ತೆ ಆದ್ದರಿಂದ ಇದು ಬರುತ್ತೆ ಇರ್ಬೋದು ಇಂಥ ಒಂದು ಸಮೀಕ್ಷೆಗಳನ್ನು ಬಂದಾಗ ಅಂಕಿಅಂಶಗಳು ಬಂದಾಗ ಜನಗಳು ನಮ್ಮದು ಜನಸಂಖ್ಯೆ ಇಷ್ಟಿದೆ ನಮಗಿಂತ ಇದು ಸವಲತ್ತುಗಳು ಬೇಕು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಥವಾ ನಮಗೆ ಇನ್ನೊಂದು ಸೌಲಭ್ಯ ಸಿಕ್ಕಿಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೌಕರಿಯಲ್ಲಿ ಅಂತಕ್ಕಂಥದ್ದು ಬರ್ಬೋದು ಬಂದರೆ ಏನಂತೆ ಬ ಅವ್ರಿಗೆ ಇದು ಅದು ಆ ಪರಿಮಿತಿ ಒಳಗಡೆ ಬಂದರೆ ಅಥವಾ ಅಥವಾ ಅರ್ಹತೆಯನ್ನು ತೋರಿಸಿದಾಗ ಯಾವುದೇ ಸರ್ಕಾರ ಕೊಡಬೇಕಾಗತ್ತೆ ಅದು ಅದು ಅವರ ಹಕ್ಕು ಏನು ಅದರಿಂದ ಇಂಥ ಒಂದು ಸಮೀಕ್ಷೆಯಿಂದ ಸಮಾಜಕ್ಕೆ ಅನಾನುಕೂಲ ಆಗ್ತಕ್ಕಂಥಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಎಲ್ಲ ರೀತಿಯಲ್ಲೂ ಅನುಕೂಲವಾಗಿರ್ತಕ್ಕಂಥ ಒಂದು ಇದು ಅದನ್ನು ಈ ಒಂದನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಬೇಕಾಯಿತು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥವ್ರು ನಾವೇ ಏನೋ ಎಷ್ಟೋ ರಾಜ್ಯಗಳು ಬಂದು ನಮ್ಮ ಹತ್ರ ಮಾಹಿತಿ ತೊಗೊಂಡೋಗಿ ಅವರು ಮಾಡಿರ್ತಕ್ಕಂಥದ್ದು ಇದು ಉಂಟು ಆಂಧ್ರ ಪ್ರದೇಶದವರು ಬಂತ ಬಂದು ನಮ್ಮ ಹತ್ರ ಚರ್ಚೆ ಮಾಡ್ಕೊಂಡೋಗಿ ಮಾಡಿದ್ದಾರೆ ಏನೋ ತೆಲಂಗಾಣದವ್ರು ಬಂದು ಮಾಡ್ಕೊಂಡೋಗಿದ್ದಾರೆ ಆಮೇಲೆ ತಮಿಳ್ನಾಡು ಕೇರಳ ಎಲ್ಲರೂ ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಆದ್ದರಿಂದ ನಾವು ಮಾಡಿದ್ದಿರ್ತಂಗ ಈಗ ಸದ್ಯಕ್ಕೆ ಈಗಲಾದರೂ ಕೂಡ ನನ್ನ ಮನವಿ ಏನಂತ ಹೇಳಿದರೆ ದಯಮಾಡಿ ಅದನ್ನು ಸರ್ವ ಪಕ್ಷಗಳು ದೊಡ್ಡ ಮನಸ್ಸು ಮಾಡಿಬಿಟ್ಟು ಇಂಥ ಒಂದನ್ನು ಮಾಡಿ ಜಾರಿಗೆ ಕೊಡ್ತಕ್ಕಂಥ ಒಂದು ಪ್ರ ಒಂದು ಕ್ರಮ ವಹಿಸ್ಲಿ ಅಂತಕ್ಕಂಥದ್ದು ನನ್ನ ಮನವಿ ಅಲ್ಲ ಹೇಳಿದ್ದಾರೆ ಅವರು ನೋಡ್ತಾರೆ ಅವರು ಸಂದರ್ಭಗಳು ಅವ್ರಿಗೂ ಇನ್ನೂ ಬೇರೆ ಬೇರೆ ಕೆಲಸಗಳಲ್ಲದಾವೆ ಈ ಸರ್ಕಾರ ಬಂದಮೇಲೆ ಈಗ ಈಗ ಗೊತ್ತಲ್ಲ ಈಗ ನಾವು ನೋಡ್ದಂಗೆ ಏನಿದೆ ಈ ಐದು ಗ್ಯಾರಂಟಿಗಳೆಲ್ಲ ಜಾರಿ ಕೊಡ್ತಕ್ಕಂಥ ಕ್ರಮ ವಹಿಸಿದ್ದಾರೆ ಅದ್ರ ಜೊತೆಗೆ ಇನ್ನೂ ಏನೇ ಇರ್ತದಲ್ಲ ಸರ್ಕಾರದ ಏನೇನು ಇರ್ತದೋ ನಮಗೆ ಗೊತ್ತಿರೋದಿಲ್ಲ ಆದರೂ ಕೂಡ ಆದಷ್ಟು ಬೇಗ ಇದನ್ನು ಜಾರಿಗೊಳಿಸಿದರೆ ಭಾಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ